ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡಬೇಡಿ ಅಮ್ಮ. ಗೊತ್ತಿದ್ದು ತೆಪ್ಪ ಮಾಡಿದವ್ರ ಬಗ್ಗೆ ಹಿಂಗಲ್ದ ಇನ್ ಹೆಂಗ ಮಾತಾಡಕ್ ಆಯ್ತದೆ ಪುಟ್ಟಕ್ಕ? ನಿನ್ನ ಮಗಳಿಗೆ ಕಂಟಿ ನನ್ನ ಮಗ ಅನ್ನೋ ಇಸ್ಯಾನೇ ಗೊತ್ತಿರ್ಲಿಲ್ವಂತೆ. ಈ ಮಾತನ್ನ ನಂಬೋದಾ? ನಿನ್ ಪಕ್ಕ ನಿಂತವಳಲ್ಲ ಇವಳು, ಇವಳಿಗೆ ಕಂಟಿ ಮತ್ತೆ ನಿನ್ ಮಗಳು ಪ್ರೀತಿ ಮಾಡ್ತಾರೋ ಇಸಿಯ ಗೊತ್ತಿಲ್ಲದೆ ಇರ್ತದ ಕೇಳು? ಆದ್ರೂ ಇವಳು ನಿನ್ ಮಗಳಿಗೆ ಹೇಳಿಲ್ವೋ ಕಂಟಿ ನನ್ನ ಮಗ ಅಂತ? ನಂಗೆ ಅದೇ ಕೆಲ್ಸ. ಅವ್ ನಿನ್ ಮಗ, ಅವ್ ನಿನ್ ಮಗ ಅಂತ ಹೇಳ್ಕೊಂಡು ಸುತ್ತಿರ್ತೀನಿ. ಅಲ್ಲ ಕಣೆ, ನಿನ್ ಮಗನೇ ಸ್ನೇಹ ಅಂತವ ಯಾವ ಸತ್ಯನೂ ಹೇಳ್ದೆ ಅವಳ ಜೊತೆ ಸುತ್ತಾಡ್ಕೊಂಡವ್ನೆ. ನೀನ್ ನೋಡಿದ್ರೆ ಅವನನ್ನ ಬಿಟ್ಟು ಬೇರೆ ಎಲ್ಲರ ಮೇಲೆ ಕುಕೋಪ ಮಾಡ್ಕಂತಿದ್ಯಲ್ಲ. ಸುತ್ತಮುತ್ತ ಹತ್ತೂರ ಗೊತ್ತೈತೆ ಕಂಟಿ ಯಾರು ಅಂತ. ಹಂಗೆ ಸ್ನೇಹಂಗು ಗೊತ್ತೈತೆ ಅನ್ಕೊಂಡು ಅವ್ರು ಸುಮ್ಕಿದಾರೆ. ಅದನ್ ಸುಳ್ಳು ಅಂತ ಹೆಂಗ್ ಹೇಳಕಾಯ್ತದೆ? ದೊಡ್ಡ ದೊಡ್ಡ ಸಿನಿಮಾದವರು, ರಾಜಕೀಯದವರು ತವ್ ಯಾರು ತವ್ ಯಾರು ಅಂತ ಹೇಳ್ಕೊಂಡ್ ತಿರ್ಗಕಾಯ್ತದ? ಅದಲ್ವೇ ಕಂಟಿ ಯಾರು ಅಂತ ಗೊತ್ತಿಲ್ಲ ಅನ್ನೋದು ಬೆಟ್ಟಕ್ಕೋಗಿ ಗುಡಿ ಎಲ್ಲೈತೆ ಅಂತ ಕೇಳ್ದಂಗೆ. ಪುಟ್ಟಕ್ಕ, ನಿನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡ್ಬೇಡ ಅಂತ ಹೇಳಿದ್ಯಲ್ಲ. ನಿನ್ನ ಮಗಳು ನನ್ನ ಮಗನ್ನ ಜೈಲಿಂದ ಬುಡಿಸ್ಕೊಂಡು ಬಂದು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ಲಿ, ಆಗ ಒಪ್ಕೋತೀನಿ. ನಿನ್ನ ಮಗಳಿಗೆ ಇದ್ಯಾವುದು ಗೊತ್ತಿರಲಿಲ್ಲ, ಅವಳು ಒಳ್ಳೆ ಹುಡುಗಿ ಅಂತ. ತಾಳಿ ತೆಗಿಯೋದಾ? ಯೋನಿ ಹೊಳ್ತಿದ್ರಿ ಅಮ್ಮವ್ರೆ. ಒಂದ್ ಕಿತ ತಾಳಿ ಕಟ್ಟಿದ ಮ್ಯಾಕೆ ಅದನ್ನ ಕಿತ್ತು ಎಸೆಯೋದು ಅಂದ್ರೆ? ಇಲ್ಲ ಇಲ್ಲ, ಅದಾಗಕ್ಕಿಲ್ಲ. ಸ್ನೇಹಕ್ಕ ಬಂದ್ಲು. ಕಂಟಿ ಮಗ, ನಂಗೇನಾಗಿಲ್ಲವ. ಅಯ್ಯೋ, ಇಷ್ಟೊಂದ್ ಗಾಯ ಆಗಿದೆ. ಇಲ್ಲ ತಂಗೇವ, ಸಣ್ಣ ಪೆಟ್ಟ ಅಷ್ಟೇ. ಇಬ್ರು ಬಂದಾಯ್ತಲ್ಲ, ಸುಮ್ನೆ ಬ್ಯಾಡ್ದೆ ಇರೋ ಮಾತೆಲ್ಲ ಬೇಡ. ಬಂಗಾರಮ್ಮ, ಪುಟ್ಟಕ್ಕ, ನಿಮ್ ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಅದಕ್ ಮೊದ್ಲು ಪುಟ್ಟಕ್ಕ, ಈ ಪಂಚಾಯತಿ ಕರೆದಿರೋದು ನೀನು, ಸಮಸ್ಯೆ ಹೇಳ್ಕೋ. ಇದನ್ನ ನಾನು ಸಮಸ್ಯೆ ಅಂತ ಹೇಳಕ್ಕಿಲ್ಲ, ಮನಸ್ತಾಪ ಅಟೇಯ. ಇವರಿಬ್ರು ಒಬ್ರಿಗೊಬ್ರು ಪಿರೂತಿ ಮಾಡವ್ರೆ. ಇದು ಸರಿನೋ ತೆಪ್ಪು ಅಂತ ನಾವ್ಯಾರು ತೀರ್ಮಾನ ಮಾಡಕ್ ಆಗಕ್ಕಿಲ್ಲ. ಇಬ್ರುವೆ ಸ್ವಂತ ತೀರ್ಮಾನ ತಗೊಳ್ಳೋ ವಯಸ್ಸಿನವ್ರು. ಇವ್ರ ಮಗ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟವ್ನಿ, ಅದು ಮದುವೆ ಆದಂಗೆ ಲೆಕ್ಕ. ಈಗ ಮುಂದೆ ಏನು ಮಾಡಬೇಕು ಹಿರಿಯರು ನೀವು, ನೀವು ಹೇಳಬೇಕು. ಅವ್ವ ಸ್ನೇಹ, ನಿನ್ನ ಮಾತಾಡು ಅಂದಾಗಟ್ಟೆ ನೀನು ಮಾತಾಡಬೇಕು. ಇದಕ್ಕೆ ಬಂಗಾರಮ್ಮನವ್ರೆ ಏನು ಹೇಳ್ತೀರಾ? ಇಲ್ಲ, ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಲಗ್ನ ಅನ್ನೋದು ಎಲ್ರು ಒಪ್ಪಿಗೆ ತಗೊಂಡು ಊರವ್ರ ಆಶೀರ್ವಾದದಾಗ ನಡಿಬೇಕು. ಎಲ್ಲ ಆದ್ಮ್ಯಾಕ್ ಬಂದು ಊರವ್ರ ಮುಂದೆ ನಿಂತ್ಕೊಳ್ಳೋದು ಲಗ್ನ ಅನ್ನಿಸ್ಕೊಳಕ್ಕಿಲ್ಲ. ಅದ್ರಾಗೂ ಈ ಸದಾಗೆ ಸ್ಯಾನೆ ಜನರ ಸ್ವಾರ್ಥ ಕೈವಾಡ ಎಲ್ಲ ಐತೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲಗ್ನ ಇಷ್ಟ ಇಲ್ಲ ಅಂತ ಆ ಹುಡುಗಿನ ಹೇಳ್ಕೊಂಡವಳೆ. ಹಂಗಾಗಿ ಇದು ಸಲ್ಲದ್ದು ಅಂತ ನೀವು ತೀರ್ಪು ಕೊಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಏನಪ್ಪ ಕಂಟಿ ಹಿಂಗ್ ಸುಮ್ಕೆ ನಿಂತ್ಕೊಂಡ್ರೆ ಹಂಗೆ? ಸ್ನೇಹನ್ ಕೊರಳಿಗೆ ತಾಳಿ ಕಟ್ಟದು ನೀನು. ನಿನ್ ಮನ್ಸಲ್ಲಿ ಏನೈತೆ ಅಂತ ಹೇಳಿದ್ರೆ ತಾನೆ ಪಂಚಾಯತಿ ಗೊತ್ತಾಗೋದು. ಇವನ್ನ ಕೇಳಿದ್ರೆ ಇವನ್ ಯೋನ್ ಹೇಳ್ತಾನೆ? ಟೇಸನ್ನಾಗಿದ್ದು ಯೋಟು ತಿಂದು ಈಗಿನ್ನು ಬಂದವನೆ ಸುಸ್ತಾಗಿ. ನನ್ನ ಮ್ಯಾಕಿರೋ ಸೇಡನ್ನ ನನ್ನ ಮಗನ ಮ್ಯಾಕೆ ತೀರ್ಸ್ಕತ್ತವ್ರೆ. ಅಲ್ಲ, ನನ್ನ ಮಗ 3 ಗಂಟೆ 8 ಗಂಟೆ ಸುಮ್ಕೆ ಇದ್ದು ಆ ಮ್ಯಾಕಿದು ಬಲವಂತದ ಮದುವೆ ಅಂತ ಹೋಗಿ ಪೊಲೀಸ್ನವ್ರಿಗೆ ದೂರು ಕೊಟ್ಟವಳಲ್ಲ, ಮೊದ್ಲು ಇವಳಿಗೆ ಪಂಚಾಯತಿನಾಗ ಶಿಕ್ಷೆ ಆಗ್ಬೇಕು. ಅವಳದೇನೋ ತಪ್ಪಿಲ್ಲ, ತಪ್ಪೆಲ್ಲ ನಂದಯ್ಯ. ನೀನ್ ಸುಮ್ಕಿರ್ಲ, ಇರವ. ಈಗ್ಲೂ ಮಾತಾಡಿಲ್ಲ ಅಂದ್ರೆ ತಪ್ಪಾಯ್ತದೆ. ನಾನ್ ಮಾಡಿದ ತಪ್ಪೆಯ ಸ್ನೇಹ ಅವ್ರತಾಗ ಅನುಮತಿ ಕೇಳ್ದೆ ಅವ್ನ ತಾಳಿ ಕಟ್ಬಿಟ್ಟೆ. ಆದ್ರೆ ಅದನ್ನ ಬಲವಂತದ ಮದ್ವೆ ಅಂದ್ರೆ ನಾನು ಒಪ್ಪಕ್ಕಿಲ್ಲ. ಹೇಳ್ದೆ ಕೇಳ್ದೆ ತಾಳಿ ಕಟ್ಬಿಟ್ಟು ಇದು ಬಲವಂತ ಅಲ್ಲ ಅಂದ್ರೆ ಇದೆಂತ ಮಾತ್ನ? ತಾಳಿ ಕಟ್ಟದ ಮೇಕು ನನ್ ಜೊತೆ ಬರಕ್ಕೆ ತಯಾರಾಗೇ ಇದ್ರು. ಯಾವಾಗ ಅವ್ರು ನನ್ ಯಾರೋ ಅನ್ನೋ ಸತ್ಯ ಗೊತ್ತಾಯ್ತೋ ಅವಾಗ ಅವ್ರ ಕೋಪ ಬಂದು ಈ ಮದ್ವೆ ಬೇಡ ಅಂತ ಹೇಳಕ್ ಶುರು ಮಾಡವ್ರೆ. ಸ್ನೇಹ, ಈಗ ನೀನೇ ಹೇಳ್ಬೇಕು, ಯಾರು ಏನೇ ಅಂದ್ರೂ ಈ ಮನೆಗೆ ಹೋಗ್ಬೇಕು ಬೇಡು ಅಂತ ತೀರ್ಮಾನ ತಕೊಳ್ಳೋಳು ನೀನು. ಎಲ್ರ ಮುಂದೆ ತಾಳಿ ಕಿತ್ ಬಿಸಾಕ್ತೀನಿ ಅಂತ ಹೇಳೋಳಲ್ಲ, ಇನ್ನೇನೈತೆ ಕೇಳೋದು? ಸ್ನೇಹ, ನೀನ್ ಯೋನ್ ಹೇಳ್ಬೇಕೋ ಈಗ ಹೇಳು. ಸ್ನೇಹ ನೋಡವ್ವ, ನಿಮ್ಮಿಬ್ರು ಮಧ್ಯೆ ಪ್ರೀತಿ ದಿಟಾನೇ ಆಗಿದ್ದು ನೀನು ಈ ಹುಡುಗನ ಜೊತೆ ಸಂಸಾರ ಮಾಡಕ್ ಒಪ್ಪಿಗೆ ಇದ್ರೆ ಅವ್ರ ಮನೆಗೆ ಸೊಸೆ ಆಗಿ ಹೋಗ್ಬೋದು. ಇಲ್ಲ, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ತಾಳಿ ತೆಗೆದಿಟ್ಟು ಇಲ್ಲಿಂದ ಹೋಗ್ಬೋದು. ಈ ಪಂಚಾಯತಿನಾಗೆ ನೀನ್ ತಕೊಳ್ಳದೆ ತೀರ್ಪು ಕಣವ ಏನ್ರಪ್ಪ? ನಾನ್ ಹೇಳಿದ್ದು ಸರಿ ತಾನೆ? ನನಗೆ ಈ ಮದ್ವೆ ಒಪ್ಪಿಗೆ ಇದೆ. ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ನೋಡಿ. ಅದೆಲ್ಲ ಕೇಳಕ್ ನಂಗೀಗ ಸಮಯ ಇಲ್ಲ.
ನಾನು ಕಂಪ್ಲೇಂಟ್ ವಾಪಸ್ ತಗೋತಿದ್ದೀನಿ ಅಷ್ಟೇ. ನೀವು ವಾಪಸ್ ತಗೊಂಡ್ರು ನಾನು ಅವನ್ನ ಕಳ್ಸಕ್ಕಾಗಲ್ಲ. ಹಲೋ ಸರ್, ನಾನು ಅವ್ರ ಹೆಂಡತಿಯಾಗಿ ಹೇಳ್ತಿದ್ದೀನಿ. ಅವರೇನು ಬಲವಂತವಾಗಿ ನಂಗೆ ತಾಳಿ ಕಟ್ಟಿಲ್ಲ. ನನಗೂ ಈ ಮದುವೆ ಒಪ್ಪಿಗೆ ಇದೆ. ಇವಳು ಯಾರೋ ಶಿವನೇ, ತಲೆ ತಿರುಗಿದ ಗಿರನೇ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು. ನನ್ನ ಗಂಡನ ನಾನು ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದೀನಿ, ಕಳಿಸಿ. ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು. ಸರ್, ನಾನು ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ ಬಂದಿದ್ದೀನಿ. ಕವಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ, ಎದೆ ಕುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ. ಗಿಲ್ಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ, ಹೆಂಗಿದ್ದೋ ಹಿಂಗಾದೆ ಗೂಳಿ ಕರುವಾದಂಗೆ, ಹಿಂಗೆಲ್ಲ ಆಗ್ಬಿಟ್ಟು ಲವ್ ಆಗೋಗದೆ. ಒಂದ್ ಕಾರಣ ಕೊಡೋ ಅಂತ ಕೇಳ್ದಲ್ಲ ಸರ್, ಈಗ ಗೊತ್ತಾಯ್ತಾ ಏನು ಅಂತ? ಬಿರುತಿ ಬಂಗಾರಮ್ಮ ಅವ್ರ ಮನೆಗೆ ಸೊಸೆಯಾಗಿ ಹೋಗಕ್ ಒಪ್ತೀನಿ. ಇಲ್ಲ, ಇದನ್ನ ನನ್ನ ವಪ್ಪಕ್ಕಿಲ್ಲ. ಈ ಪಂಚಾಯತಿನಾಗೆ ನಾನು ಸಮಯ ಕೇಳಿದ್ರೆ ಇವಳು ತಾಳಿನ ಬಿಸಾಕಿ ಹೋಯ್ತೀನಿ ಅಂತ ಮಾತು ಕೊಟ್ಟಿದ್ಲು. ಈಗ ಈಗ ಮಾತು ಬದಲಾಯಿಸ್ತಾವಳೆ. ಅತ್ತೆ, ನಾನೇ ನಿಮ್ಮನ್ನ ಒಪ್ಕೊಂಡಿದ್ದೀನಿ ಅಂದ್ಮೇಲೆ ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳಬೇಕು ಹೇಳಿ? ಯೋನಂದೆ ಅತ್ತೆನಾ? ಹೌದು, ನಿಮ್ಮ ಮಗ ನನಗೆ ತಾಳಿ ಕಟ್ಟಿದ್ದಾರೆ, ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಕ್ಕೆ ಒಪ್ಕೊಂಡಿದ್ದೀನಿ ಅಂದಮೇಲೆ ನೀವು ನನಗೆ ಅತ್ತೇನೆ ಅಲ್ವಾ? ಸ್ನೇಹ, ನೀನು ದಿಟ್ಟವಾಗ್ಲೂ ಒಪ್ಕೊಂತ ಇದ್ದೇನಮ್ಮ. ಮೇಷ್ಟ್ರೆ, ಇಂಥ ವಿಷಯದಲ್ಲೆಲ್ಲ ನಾನು ತಮಾಷೆ ಮಾಡ್ತೀನಾ? ಯೋನ್ ಆಟ ಆಡ್ತಾ ಇದೇನೆ? ಅವತ್ತಿ ಮದ್ವೆ ಒಪ್ಪಿಗೆ ಇಲ್ಲ ಅಂತ ತಾನೇ ನೀನು ಹೇಳಿದ್ದು? ನಾನು ನಿಮ್ಗೆಲ್ಲ ಆಗ್ಲೇ ಹೇಳಿದ್ನಲ್ಲ, ಇವಳಿಲ್ಲಿ ನಾಟಕ ಆಡ್ತಾವಳೆ. ನನ್ನ ಮಗ ಯಾರು ಅಂತ ಗೊತ್ತಿಲ್ಲದೇನೆ ಇವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಲಂತೆ. ಆಮ್ಯಾಕೆ ತಾಳಿ ತೆಗೆದು ಬಿಸಾಕ್ತೀನಿ ಅಂತ ನಾಟಕ ಮಾಡಿದ್ಲು. ಈಗ ನಮ್ಮ ಮನೆ ಸೊಸೆಯಾಗಿ ಬರ್ತಾಳಂತೆ, ಇದ್ರಾಗೆ ಗೊತ್ತಾಗಕ್ಕಿಲ್ವಾ ಇವಳು ಉದ್ದೇಶ ಯೋನು ಅಂತ? ಹ್ಮ್, ಹೌದೋ ಮೋರೆ, ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಮಾನ ಮರವಾಗಿ ಹೋದ್ರು ಪರವಾಗಿಲ್ಲ ಅಂತ ಕಾರ್ಯ ಸಾಧಿಸ್ಕೊಳಕ್ ಬಂದವ್ರೆ. ರಾಜವ್ವ,
ನಿನ್ ಒಂದ್ ಮಾತಾಡ್ದ್ಯೋ, ನೀನು ನನ್ನ ಗಂಡಿಂದ ನನ್ನನ್ನು ದೂರ ಮಾಡಿದಾಗ್ಲೂ ಬುಟ್ಟು ಕೊಟ್ಟು ಸುಮ್ಕಿದ್ದೆ. ಆದ್ರೆ ಈಗ ನನ್ನ ಮಗಳ ವಿಷಯದಾಗೇನಾದ್ರು ತಲೆ ಹಾಕ್ದೋ ಸಾರ್. ಈಗ ನನ್ನ ಮಗಳು ಒಪ್ಕೊಂಡಾಗದೆ ಇನ್ಯಾರ ಮಾತು ನಡೆಯಕ್ಕಿಲ್ಲ. ಅಕ್ಕ, ಏನಾಗಿದೆ ನಿನ್ಗೆ? ಯಾಕಿದ್ದಕ್ಕೆಲ್ಲ ಒಪ್ಕೋತಿದ್ಯಾ? ಸುಮಾ, ಪಂಚಾಯಿತಿಯಾಗೆ ನಮ್ ಯಾರ ಮಾತು ಮುಖ್ಯ ಆಗಕ್ಕಿಲ್ಲ. ನೀನ್ ಏನು ಹೇಳ್ತೀಯೋ ಅದೇ ತೀರ್ಪಾಯ್ತದೆ. ಈಡ್ ದಿವಸ ಬಂಗಾರಮ್ಮನವ್ರಿಗೆ ಪಂಚಾಯಿತಿ ನಡೆಸೋಕೆ ಇವನ್ ಅಧಿಕಾರ ಐತೆ ಅಂತ ಕೇಳ್ತಿದ್ದಲ್ಲ, ಈಗ ಅಧಿಕಾರ ನಿನ್ನ ಕೈಗೆ ಬಂದೈತೆ ಅಂತ ತಿಳ್ಕ. ನೀನ್ ನಮ್ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ ಮಗ. ಅವ್ವ, ಬಂಗಾರವ್ವ, ಕಂಠಿ ಎಲ್ಲರನ್ನೂ ಒಂದು ಕಡೆ ಕೆಕ್ಬಿಡು. ಸ್ನೇಹ, ಬರೀ ಸ್ನೇಹನ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವ್ವ, ನಾನು ನನ್ನ ಬಗ್ಗೆ ಯೋಚನೆ ಮಾಡಿನೇ ಈ ತೀರ್ಮಾನ ತಗೊಂಡಿರೋದು. ನೀನು ತಗೊಂಡಿರೋ ತೀರ್ಮಾನ ನಿನ್ನ ಹಠಕ್ಕೆ ಮೇವು, ಸಿಟ್ಟಿಗೆ ಸನ್ಮಾನ. ಆದರೆ ಜೀವನ, ನೀನು ಶಾಲೆ ಓದ್ಕೊಂಡಿರೋಳು ಮಗ. ಈ ಪುಸ್ತಕಗಳು ಹೇಳ್ಕೊಡದೆ ಇರೋದನ್ನ ನಿಮ್ಮವ್ವ ಆಗಿ ನಾನು ಏನು ಹೇಳ್ಕೊಡ್ಲಿ ಅಲ್ವೇ? ನಾನು ಬದುಕಿದ್ದು ಒಂದೇ ಜೀವನ, ಅದರ ಅನುಭವದಿಂದ ಹೇಳ್ಬೋದು. ಆಟೆಯ ಕಾಲು ಮುಳ್ತಾಕಿರೆ ನಾನು ದಾರಿ ಬದಲಾಯಿಸೋಕ್ಕಿಲ್ಲ. ಅದೇ ದಾರಿಲಿ ನಡೆದು ಇಡೀ ದಾರಿನೇ ಬದಲಾಯಿಸ್ಬಿಡ್ತೀನಿ. ಇದು ಗರ್ವದ ಮಾತಲ್ಲವ, ಅನುಭವದಿಂದ ಸಿಕ್ಕಿರೋ ಅರಿವು. ನಿಂತವ ಒಂದು ಪ್ರಶ್ನೆ ಕೇಳ್ತೀನಿ. ಆ ಹುಡುಗ ಯಾರು ಅನ್ನೋದೊಂದು ಬಿಟ್ಟು ಅವನ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ನಿಂತ ಬ್ಯಾರಿ ಏನ್ ಕಾರಣ ಅದೆ? ಅವ್ ನನ್ನ ಹತ್ರ ಸುಳ್ಳು ಹೇಳಿದಾರವ್ವ. ಪರೀಕ್ಷೆ ಬರೆಯಕ್ಕಾಗದೆ ಒಂದು ವರ್ಷ ಕಳ್ಕೊಂಡಿದ್ದೀನಿ ನಾನು, ಅದಕ್ಕೆಲ್ಲ ಯಾರು ಕಾರಣ? ನೀನು ಒಂದು ವರ್ಷದ ಬಗ್ಗೆ ಚಿಂತೆ ಮಾಡ್ತಿದ್ಯಾ? ನಾನು ಮುಂದಿನ 50 ವರ್ಷದ ಬಗ್ಗೆ ಯೋಚನೆ ಮಾಡ್ತಾ ಇವ್ನಿ. ಮುಂದಿನ ವರ್ಷ ನೀನು DC ಆಗಿ ಆಯ್ತಿಯಾ? ನೀನು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೇ ಮಾಡ್ತೀಯಾ? ಆಗ ನಿನ್ನ ಕೋಪ ಹಿಂಗೆ ಇರ್ತದೋ ಇಲ್ಲ ಕಮ್ಮಿ ಆಗಿರ್ತದೋ? ನಿನ್ನ ಗುರಿಗೆ ನೀನು ಯೋಟ್ ಗೌರವ ಕೊಡ್ತೀಯ ಅನ್ನೋದು ನಂಗೆ ಗೊತ್ತು. ಆ ಹುಡುಗನುವೆ ಆಟೇ ಪಿರುತಿ ಮಾಡ್ತೀಯ ಅನ್ನೋದು ನಂಗೆ ಗೊತ್ತು. ನಂಗೊಂದು ಮಾತು ಕೇಳ, ನಾನೇ ನಿಂಗೆ ಮದುವೆ ಮಾಡಿ ನೀನು ಗಂಡನ ಮನೆ ಹೋಗಿದ್ದು ಅಲ್ಲಿ ಹೋದ ಮ್ಯಾಕೆ ಆ ಹುಡುಗ ಸರಿ ಇಲ್ಲ ಅಂತ ನಿಂಗೆ ಗೊತ್ತಾಗಿದ್ರೆ ಒಂದೇ ದಿನಕ್ಕೆ ಅವನ್ನ ಬಿಟ್ಟು ಬಂದ್ಬಿಡ್ತಿದ್ದು ಇಲ್ಲ ಅವನಿಗೋಸ್ಕರ ಜೀವನನ ಅಲ್ಲೇ ಇದ್ದು ಜಯಿಸ್ತಿತ್ತು? ನಿಮ್ಮ ಅಪ್ಪಯ್ಯ ನಮ್ಮನ್ನ ಬಿಟ್ಟೋಗಿ 19 ವರ್ಷ ಆತು. ಗಂಡ ಮಗಿ ಬೇಕು ಅಂತ ಕೇಳಿದ ದಡ್ಡತನ ಒಂದು ಬಿಟ್ರೆ ಅವನು ಒಳ್ಳೆನಯ್ಯ. ಹಂಗಂತ ನಂಗೆ ಆ ವೈನ ಕೋಪ ಇಲ್ಲ ಅಂತ ತಿಳ್ಕೋಬೇಡ. ನನ್ನ ಸ್ವಂತ ಕಾಲ ಮೇಲೆ 3 ಹೆಣ್ಮಕ್ಕಳನ್ನ ಬೆಳೆಸಿ ಇದೇ ಊರ್ನಾಗೆ ಅವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕಾಗಿತ್ತು. ನನ್ನ ಜೀವನನ ಜಯಿಸ್ಬೇಕಾಗಿತ್ತು, ಜಯಿಸಿವ್ನಿ. ಆ ಗರ್ವ ನಂಗೈತಿ. ಇಷ್ಟ ಇಲ್ದಿರೋ ಮದುವೆ 170 ಜನ ಕಾಯ್ತದೆ ಮಗ. ಅದೇ ಕೈನ ಮನಸ್ಸಿನಾಗ ಇಕ್ಕೊಂಡು ನಾವು ಕೊರಗ್ತೀವೋ ಇಲ್ಲ ಅದನ್ನ ಮೀರಿ ಗೆಲ್ತೀವೋ ಅನ್ನೋದು
ನಮಗೆ ಬಿಟ್ಟದ್ದು. ನಾನು ಹೇಳ್ಬೇಕಾದನ್ನೆಲ್ಲ ಹೇಳಿ ನಿಮಗೆ ಯಾವತ್ತೂ ಒಂದಿನ ಜೀವನ ಸರೋಯ್ತದೆ, ಆಗ ನಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ನಾವು ತಕ್ಕೊಳ್ಳೋ ತೀರ್ಮಾನದಿಂದ ಉಳಿತದೆ. ನಾನು ನಿನ್ನ ಬಲವಂತ ಮಾಡೋಕ್ಕಿಲ್ಲ ಮಗಳೇ. ವಿರೋಧಿ ಮಾಡಿದವನ ಜೊತೆಯಲ್ಲಿ ಜಗಳ ಮಾಡ್ಕೊಂಡಾದರೂ ಜೀವನ ಮಾಡಿಬಿಡ್ಬೋದು, ಆದರೆ ವಿರೋಧಿನೇ ಇಲ್ಲದ ಕಡೆ ಸ್ವರ್ಗನೇ ತಂದಿಕ್ಕಿದ್ರೂ ನಾ ತಿನ್ನ ಕಳಿಸ್ಕೊಂಬಿಡ್ತದೆ. ನಂಗೆ ಗೊತ್ತಿದ್ದು ಹೇಳಿ ಯೋಚನೆ ಮಾಡಿ.